ವಿದ್ವತ್ಪೂರ್ಣ ಉಪದೇಶಗಳನ್ನು ಯಾರು ಬೇಕಾದರೂ ಮಾಡಬಹುದು, ಆದರೆ ಅದನ್ನು ಪಾಲನೆ ಮಾಡುವಂಥದ್ದೇನಿದೆ ಬಹಳ ಕಷ್ಟ ಆಗ್ತದೆ. ಬದುಕೇ ಬೇರೆ, ಉಪದೇಶನೇ ಬೇರೆ, ಮಾತೇ ಬೇರೆ, ಕೃತಿನೇ ಬೇರೆ. ಮಾತು ಮತ್ತು ಕೃತಿ ಎರಡು ಎಲ್ಲಿ ಒಂದಾಗ್ತದೆ ಅವ್ರನ್ನ ಮಹಾತ್ಮರು ಅಂತ ಕರೀತಾರೆ ಅಂಥೇಳಿ ಶರಣ ಸಿದ್ದರಾಮಯ್ಯ ಹೇಳಿದ. ಅಂಥ ಮಾತು ಮತ್ತು ಕೃತಿಗಳು ಎರಡರಲ್ಲಿ ಒಂದಾದಂಥ ಮಹಾತ್ಮರು ಯಾರಂತಂದರೆ ನಮ್ಮ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು. ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲೆಗೆ ಬಂದಾಗ ಅಲ್ಲಿರುವಂಥ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಚಿವರುಗಳನ್ನು ಭೇಟಿ ಮಾಡುವಂಥದ್ದು ವಾಡಿಕೆ. ಇದರ ಜೊತೆಗೇ ಯಾರಾದರೂ ಸಾಮಾನ್ಯವಾಗಿ ನಾವು ಪೊಲಿಟಿಕಲಿ ನ್ಯೂಟ್ರಲ್ ಅಥವಾ ಒಳ್ಳೆಯ ಒಂದು ಚಾರಿತ್ರ್ಯನ ಹೊಂದಿದವ್ರನ್ನ ಭೇಟಿ ಮಾಡಿ ಆ ಜಿಲ್ಲೆಯಲ್ಲಿ ಏನಾಗಬೇಕು ಏನು ಅನ್ನೋ ಬಗ್ಗೆ ಚರ್ಚೆ ಮಾಡುವಂಥದ್ದು ಒಂದು ಪದ್ಧತಿ. ಸೊ ನಾನು ಬಂದ ನಂತರ ನಮ್ಮ ಹಿರಿಯ ಅಧಿಕಾರಿಗಳು, ಕೋರ್ಟ್ ಜಡ್ಜ್ ಇರ್ಬೋದು ಅಥವಾ ಜನಪ್ರತಿನಿಧಿಗಳ ಮಾತನಾಡಿದ ನಂತರ ನಾನು ಹೇಳಿದೆ ಸಿದ್ದೇಶ್ವರ ಶ್ರೀಗಳಿಗೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಭೇಟಿ ಮಾಡಬೇಕು ಅಂತ. ಡಾಕ್ಟರ್ ನಾಗೂರ್ ಅವ್ರ ಮುಖಾಂತರ ನಾನು ಬಂದು ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡೆ. ಸುಮಾರು ಅರ್ಧ ಗಂಟೆ ಕಾಲ ಅವರು ಮಾತನಾಡಿಸಿದರು. ಬಹಳಷ್ಟು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ಕುಡಿಯುವ ನೀರು ಇರ್ಬೋದು, ವಿಶೇಷವಾಗಿ ರೈತರಿಗೆ ನೀರು ಕೊಟ್ಟರೆ ಏನಾದರೂ ಬೆಳೀಬೋದು, ಪರಿಸರದ ಬಗ್ಗೆ, ವಿಶೇಷವಾಗಿ ಮಾಲಿನ್ಯದ ಬಗ್ಗೆ, ಅಭಿವೃದ್ಧಿ ವಿಷಯಗಳ ಬಗ್ಗೆ ಬಹಳಷ್ಟು ಅವರು ವಿಷಯಗಳನ್ನ ಹೇಳಿದರು. ತದನಂತರ ನಮ್ಮದು ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು, ಏನು 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಬಿಜಾಪುರದ ಗೋಲ್ ಗುಂಬಜ್ದಲ್ಲಿ ಮಾಡಬೇಕು ಅಂತೇಳಿ 75 ಐತಿಹಾಸಿಕ ಸ್ಥಳಗಳನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿತ್ತು. ಅದರಲ್ಲಿ ಗೋಲ್ ಗುಂಬಜ್ ಸಹ ಒಂದಾಗಿತ್ತು. ನಾವು ಅದಕ್ಕೆ ಶ್ರೀಗಳು ಬರಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ವಿ. ಆದರೆ ಅವರು ಮಾನ್ಯ ಪ್ರಧಾನಮಂತ್ರಿ ಕಾರ್ಯಕ್ರಮಕ್ಕೆ ಮೈಸೂರಿಗೆ ಹೋಗಬೇಕಾಗಿದ್ದರಿಂದ ಬರೋಕ್ಕಾಗಿರಲಿಲ್ಲ. ಶ್ರೀ ಅಮೃತಾನಂದ ಸ್ವಾಮಿಗಳಿಗೆ ಅವ್ರು ಹೇಳಿದರು. ಮುಂದೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಚೂರಿಯವ್ರದ್ದು ಒಂದು ಕಾರ್ಯಕ್ರಮ ಇತ್ತು, ಪದಗ್ರಹಣ ಕಾರ್ಯಕ್ರಮ ಮತ್ತು ಪತ್ರಿಕಾ ದಿನಾಚರಣೆ ಮಾಡಿದರು. ಅವರೂ ಸಹ ದಿವ್ಯ ಸಾನ್ನಿಧ್ಯವನ್ನು ಶ್ರೀಗಳು ವಹಿಸಿದರು. ಆ ಸಂದರ್ಭದಲ್ಲಿ ನಾನು ಪತ್ರಕರ್ತರ ಬಗ್ಗೆ ಪರವಾಗಿಯೂ ಸ್ವಲ್ಪ ವಿರೋಧವಾಗಿಯೂ ಮಾತನಾಡಿದ್ದೆ. ಶ್ರೀಗಳು ಬಹಳ ಚೆನ್ನಾಗಿ ಮಾತನಾಡಿದಂತ ಬಹಳಷ್ಟು ಹುರಿದುಂಬಿಸಿದರು. ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ ನೀಡಿದ JSS ಆಸ್ಪತ್ರೆ ಉದ್ಘಾಟನೆ ಮತ್ತು ಬೇರೆ ಸರ್ಕಾರಿ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಇತ್ತು. ಅದು ಕಾರ್ಯಕ್ರಮ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತು. ಅಲ್ಲಿನೂ ಸಹ ಸ್ವಾಗತ ಭಾಷಣ ಮಾಡಿದ್ದು. ತದನಂತರ ಅವತ್ತು 30ನೇ ತಾರೀಕು ನಮ್ಮದು ಗಾಂಧಿ ಭವನ ಮಾನ್ಯ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದರು. ಆದರೆ 2ನೇ ತಾರೀಕು ಗಾಂಧಿ ಜಯಂತಿಯನ್ನು ಶ್ರೀಗಳ ಸಮ್ಮುಖದಲ್ಲಿ ಮಾಡಬೇಕು, ವಿಶೇಷವಾಗಿ ಸರ್ವಧರ್ಮಗಳ ಪ್ರಾರ್ಥನೆ ಮಾಡಬೇಕು, ಗಾಂಧೀಜಿಯವ್ರ ಬಗ್ಗೆ ಒಂದು ಉಪನ್ಯಾಸ ಆಗಬೇಕು ಅಂತೇಳಿ ಶ್ರೀಗಳನ್ನ ಕೇಳಿಕೊಂಡಿದ್ವಿ. ಅವತ್ತು ಅವ್ರು ಇಲ್ಲಿ ಇಲ್ಲದೇ ಇರೋದರಿಂದ ನಾನು ಇವತ್ತು ಬರಲಿಕ್ಕೆ ಆಗೋದಿಲ್ಲ, ಇನ್ನೊಂದು ದಿವಸ ಯಾವತ್ತಾದರೂ ನಾನು ಬರ್ತೇನೆ ಅಂತ. ಒಂದು 2-3 ದಿವಸದಲ್ಲಿ ಸ್ವತಃ ಅವರೇ ಬರ್ತಾರಂಥೇಳಿ ನನಗೆ ಮಾಹಿತಿ ಬಂತು. ತಕ್ಷಣ ನಾನು ಅಲ್ಲಿ ಹೋದೆ, ಶ್ರೀಗಳು ಬಂದರು. ಸುಮಾರು 1 ಗಂಟೆಗಳ ಕಾಲ ನಮ್ಮ ಗಾಂಧಿ ಭವನದಲ್ಲಿ ಅವ್ರು ಕಳೆದರು.